ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫೇವ್ರೆಟ್ ಮಸಾಲಾ ಪೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನನಗಂತೂ ಈ ಮಸಾಲಾ ಪೂರಿ ಅಂದರೆ ತುಂಬಾ ಅಂದರೆ ತುಂಬಾನೇ ಇಷ್ಟ. ನಿಮ್ಮಲ್ಲೂ ಕೂಡ ಯಾರಿಗಾದರೂ ಮಸಾಲಾ ಪೂರಿ ಅಂದರೆ ಇಷ್ಟನ ಅಂತ ನನಗೆ ಕೆಳಗಡೆ ಒಮ್ಮೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಇವತ್ತಿನ ಈ ಟೇಸ್ಟಿಯಾದ ಹಾಗೆ ಸುಲಭವಾಗಿ ಮಾಡಬಹುದಾದಂತಹ ಮಸಾಲಾ ಪೂರಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಆಲೂಗೆಡ್ಡೆ ಮತ್ತು ಗ್ರೀನ್ ಪೀಸ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಆಲೂಗೆಡ್ಡೆನ ದಪ್ಪವಾಗಿ ಸಿಪ್ಪೆನ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಪ್ ಆಗುವಷ್ಟು ಗ್ರೀನ್ ಪೀಸ್ನ, ಅಂದರೆ ಒಣಗಿದ ಗ್ರೀನ್ ಪೀಸ್ ಇರುತ್ತೆ ನೋಡಿ, ಅದನ್ನು ಓವರ್ ನೈಟು ನೆನೆಸಿ ಅದನ್ನು 3 ಸರ್ತಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ರಿಂದ 1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದ್ಸರ್ತಿ ಈ ರೀತಿ ಮಿಕ್ಸ್ ಮಾಡಿ ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನು 4 ರಿಂದ 5 ವಿಷಲ್ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಆಲೂಗಡ್ಡೆ ಮತ್ತು ಬಟಾಣಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಬೇಕು. ಆಲೂಗಡ್ಡೆ ಮತ್ತು ಗ್ರೀನ್ ಪೀಸ್ನ ನಾನು ಆ ಕಡೆ ಒಲೆ ಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಈ ಕಡೆ ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಈರುಳ್ಳಿನ ಈ ರೀತಿಯಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಒಂದು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 10 ರಿಂದ 12 ಕಾಳು ಮೆಣಸು, 1 ಇಂಚ್ ಆಗುವಷ್ಟು ಶುಂಠಿ, 7 ರಿಂದ 8 ಬೆಳ್ಳುಳ್ಳಿ ಹೆಸಳನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು 1 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಳ್ಬೇಕು. ಈ ರೀತಿ 1 ನಿಮಿಷ ಹುರ್ಕೊಂಡಾದ್ಮೇಲೆ ಒಂದು ಸಣ್ಣ ಟೊಮೆಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೋನ ಹಾಕಾದ್ಮೇಲೆ ಟೊಮೆಟೊ ಸಾಫ್ಟ್ ಆಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ಈ ರೀತಿ ಈಗ ನೋಡಿ ಟೊಮೆಟೊ ಸಾಫ್ಟ್ ಆಗಿ ಬೆಂದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಈಗ ನೋಡಿ ಫ್ರೆಂಡ್ಸ್, ಆಲೂಗಡ್ಡೆ ಮತ್ತು ಗ್ರೀನ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಇದು ಚೆನ್ನಾಗಿ ಬೆಂದಿರೋ ಕಾರಣಕ್ಕೆ ಸೌಟಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಬೋದು. ಈಗ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಆಗ್ಲೇ ತಣ್ಣಗಾಗೋಕೆ ಬಿಟ್ಟಿದ್ದೀವಿ ನೋಡಿ, ಈರುಳ್ಳಿ ಟೊಮೆಟೊನ ಮಿಶ್ರಣ ಎಲ್ಲಾನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೇನೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ, ನೀವು ಬೇಕಾದ್ರೆ ಜಾಸ್ತಿ ಕೂಡ ಹಾಕೊಳ್ಬಹುದು. ಇದ್ರ ಜೊತೆಗೇನೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕೊಳ್ಳಿ. ಈಗ ಕೊನೆಯದಾಗಿ ನಾನಿಲ್ಲಿ 2 ಸೌಟ್ ಆಗುವಷ್ಟು ಮಿಕ್ಸಿ ಜಾರ್ಗೆ ಬೇಯಿಸಿಟ್ಕೊಂಡಿರುವಂತಹ ಮಿಶ್ರಣ ಏನಿದೆ ಅದನ್ನ 2 ಸೌಟ್ ಆಗುವಷ್ಟು ಹಾಕ್ತಾ ಇದ್ದೀನಿ. ಈ ರೀತಿ ರುಬ್ಬಿ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಗಟ್ಟಿಯಾಗಿ ಬರುತ್ತೆ, ಹಾಗೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ನಾನಿಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದನ್ನ ನೀವು ಯಾವ ಪಾತ್ರೆನಲ್ಲಿ ಗ್ರೇವಿನ ಮಾಡಬೇಕು ಅನ್ಕೊಳ್ತೀರಿ ನೋಡಿ, ಆ ಪಾತ್ರೆಗೆ ಎಲ್ಲ ಮಿಶ್ರಣನೂ ಕೂಡ ಹಾಕೊಳ್ಳಿ. ಈಗ ಇದಕ್ಕೇನೆ ಸ್ಪೈಸಸ್ನೆಲ್ಲನೂ ಕೂಡ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಟೀಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ, 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಹಾಗೆ 1 ಟೀಸ್ಪೂನ್ ಆಗುವಷ್ಟು ಚಾಟ್ ಮಸಾಲನ ಹಾಕ್ಕೊಳ್ಳಿ. ನೀವು ಬೇಕಾದರೆ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಬೇಕಾದರೂ ಕೂಡ ಹಾಕ್ಕೊಳ್ಬೋದು, ನಾನಿಲ್ಲಿ ಅದೆರಡನ್ನೂ ಕೂಡ ಹಾಕಲಿಲ್ಲ. ಈಗ ಇದರ ಜೊತೆಗೇನೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕಿ ಮಸಾಲೆ ಜೊತೆ ನಾವು ಹಾಕಿರುವಂಥ ಪುಡಿಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇದೆಲ್ಲ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಈ ರೀತಿಯಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಆಲೂಗಡ್ಡೆ ಮತ್ತು ನಾವು ಗ್ರೀನ್ ಪೀಸ್ನ ಮೊದಲೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನೆಲ್ಲನೂ ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೆರೆಯೋ ರೀತಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಮಧ್ಯ ಕೈಯಾಡಿಸ್ತಾ ಅಂದರೆ ಒಂದು 8 ರಿಂದ 10 ನಿಮಿಷದವರೆಗೂ ನಾವು ಇದನ್ನು ಮಸಾಲೆ ಸ್ವಲ್ಪ ತಿಕ್ಕಾಗೋವರೆಗೂ ಕುದಿಸ್ಕೊಳ್ಬೇಕು. ಈ ಮಸಾಲೆ ಏನಿದೆ ತುಂಬ ಗಟ್ಟಿ ಕೂಡ ಆಗಬಾರ್ದು, ನಾನು ನಿಮಗೆ ತೋರಿಸ್ತೀನಿ ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಈಗ ನೋಡಿ ಮಸಾಲ ಪೂರಿಗೆ ಮಸಾಲೆ ರೆಡಿಯಾಗಿದೆ. ನಾವೀಗ ಸ್ಟವ್ನ ಆಫ್ ಮಾಡ್ಕೊಂಡು ಬಿಡೋಣ. ಸರ್ವ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 1/7 ರಿಂದ 8 ಪೂರಿಗಳನ್ನ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ವೀಡಿಯೋನ ಯಾವ ರೀತಿ ಪೂರಿಗಳನ್ನ ಮಾಡೋದು ಅಂತ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ.
ನಿಮಗೆ ನೋಡಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕ್ತೀನಿ, ಹೋಗಿ ನೋಡಿ. ಹಾಗೆ 2 ಟೀಸ್ಪೂನ್ ಆಗೋಷ್ಟು ಸೇವನ ತಗೊಂಡಿದ್ದೀನಿ. ಒಂದು ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಕ್ಯಾರೆಟ್ನು ಕೂಡ ಹಾಕ್ಕೊಳ್ಬೋದು, ತುರಿದಾಗಲಿ ಅಥವಾ ಸಣ್ಣದಾಗಿ ಕಟ್ ಮಾಡಾಗಲಿ ಹಾಕ್ಕೊಳ್ಬೋದು. ಈಗ ಸರ್ವ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಲೇಟ್ಗೆ ನಾನು ಪೂರಿಗಳನ್ನ ತೊಗೊಂಡಿದ್ದು ನೋಡಿ, ಅದನ್ನೆಲ್ಲನೂ ಈ ರೀತಿ ಸಣ್ಣದಾಗಿ ಮುರಿದು ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲ್ಗಡೆ ಬಿಸಿ ಬಿಸಿ ಆದಂತಹ ಮಸಾಲೆನ ಹಾಕ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಮಸಾಲೆನ ಹಾಕ್ಕೊಳ್ಳಿ, ಅಂದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಸಾಲೆನ ಹಾಕೊಂಡ ನಂತರ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ, ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ಟೊಮೆಟೊನ ಹಾಕ್ಕೊಳ್ಳಿ ಮೇಲ್ಗಡೆ. ಮತ್ತೆ ಸೇವನ ಹಾಕ್ಕೊಳ್ಳೋಣ ಈ ರೀತಿಯಾಗಿ. ಸೇವನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೊಮ್ಮೆ ಇದ್ರ ಮೇಲ್ಗಡೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿನ ಹಾಕ್ಕೊಳ್ಳಿ. ಈಗ ಬಿಸಿ ಬಿಸಿಯಾದಂತಹ ಮಸಾಲಾ ಪೂರಿ ರೆಡಿ ಆಗಿದೆ ನೋಡಿ. ಖಂಡಿತ ನೀವು ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ 100% ಇದು ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದು. ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾಕಂದ್ರೆ ನೀವು ಲೈಕ್ ಮಾಡಿದ್ರೆ ಮಾತ್ರ ನನಗೆ ಇಲ್ಲಿ ಗೊತ್ತಾಗೋದು ನಿಮಗೆ ವಿಡಿಯೋ ಇಷ್ಟ ಆಗಿದೆಯಾ ಆಗಿಲ್ವಾ ಅಂತ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದ್ರೆ ಅಥವಾ ಮೊದಲನೇ ಬಾರಿ ನೋಡ್ತಾ ಇದ್ರೆ ಈ ಚಾನೆಲ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.